नमस्ते वंदे गोमातरम नमगेल्लरिगू कूड़ा गोत्तिरुव हागे इक्ष्वाकु वंश भरत वंशद श्रेष्ठ मनेतनगळल्लि ओंदु अदरल्लिद्दंतह महाराज दिलीप हागू राणी सुदक्षिण इडी अयोध्येयन्न अत्यंत श्रेष्ठवाद रीतियल्लि परिपालने माड्ता इद्दरू कूड अवरिगिद्दद्दु ओंदे चिंते पुत्र संतान इल्लदे इरुवंतहद्दु पुत्र संतानक्कागि ತಾವು ಯಾವ ಯಜ್ಞವನ್ನು ಮಾಡಬೇಕು ಯಾಗವನ್ನು ಮಾಡಬೇಕು ಅಂತೇಳಿ ಕೇಳಲಿಕ್ಕೆ ಕುಲಪುರೋಹಿತರಾದಂತಹ ಬ್ರಹ್ಮರ್ಷಿ ವಸಿಷ್ಠರ ಬಳಿಗೆ ರಾಜ ಮತ್ತು ರಾಣಿ ಹೋಗ್ತಾರಂತೆ ಆಗ ವಸಿಷ್ಠರು ಹೇಳ್ತಾರಂತೆ ಮಹಾರಾಜ ನಿನಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀನು ಬಹಳ ಹಿಂದೆ ಕಾಮಧೇನುವಿನ ಮನಸ್ಸನ್ನು ನೋಯಿಸಿದ್ದಿ ಕಾಮಧೇನುವಿನ ಶಾಪದಿಂದ ನಿನಗೆ ಅಪುತ್ರತ್ವ ಇದೆ ಅಂತ ಆಗ ದಿಲೀಪ ಹೇಳ್ತಾನಂತೆ ನಾನು ಗೊತ್ತಿದ್ದು ಯಾವ ಕಾಮಧೇನುವಿನ ಮನಸ್ಸನ್ನು ಕೂಡ ನೋಯಿಸಲಿಲ್ಲ ಆದರೆ ತಪ್ಪು ಆಗಿ ಹೋಗಿದೆ ನಾನು ಏನು ಮಾಡಬಹುದು ಅಂತ ಕೇಳಬೇಕಾಗಿದ್ರೆ ವಸಿಷ್ಠರು ಹೇಳ್ತಾರಂತೆ ರಾಜ ನನ್ನ ಆಶ್ರಮದಲ್ಲಿ ಇರುವಂತಹ ಗೋಮಾಳದಲ್ಲಿ ಕಾಮಧೇನುವಿನ ಮಗಳಾದಂತಹ ನಂದಿನಿ ಇದ್ದಾಳೆ ಆ ನಂದಿನಿಯ ಸೇವೆಯನ್ನು ಪೂಜನೆಯನ್ನು ಆರಾಧನೆಯನ್ನು ನೀವಿಬ್ಬರೂ ಮಾಡ್ತೀರಿ ಅಂತಾದರೆ ಅಯೋಧ್ಯೆಗೆ ಪುತ್ರ ಸಂತಾನ ಆಗ್ತದೆ ಅಂತ ಇವರಿಬ್ಬರೂ ಕೂಡ ರಾಜ ರಾಣಿ ಅನ್ನುವುದನ್ನು ಮರೆತು ಗೋಮಾಳದಲ್ಲಿ ಗೋಪಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ನಂದಿನಿ ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲೆಲ್ಲ ದಿಲೀಪ ಅದರ ರಕ್ಷಣೆಗಾಗಿ ಹೋಗ್ತಾನಂತೆ ಹೀಗೆ 21 ದಿನಗಳು ಕಳೀತದೆ 22ನೆಯ ದಿನ ನಂದಿನಿ ದಟ್ಟವಾದಂತಹ ಅರಣ್ಯದ ಒಳಗಡೆ ಹೋಗ್ತಾಳೆ ಒಂದು ಸುಂದರವಾದಂತಹ ಮರದ ಅಡಿಯಲ್ಲಿ ನಿಂತುಕೊಂಡು ಅರಣ್ಯದ ಸೌಂದರ್ಯವನ್ನು ಸವಿತಾ ಇರಬೇಕಾಗಿದ್ದರೆ ಎದುರುಗಡೆಯಲ್ಲಿ ಒಂದು ಸಿಂಹ ಪ್ರತ್ಯಕ್ಷವಾಗ್ತದೆ ದಿಲೀಪನಿಗೆ ಆಶ್ಚರ್ಯ ಆಗ್ತದೆ ಇನ್ನೇನು ಸಿಂಹ ನಂದಿನಿಯ ಮೇಲೆ ಹಾರಿ ಅದರ ಜೀವವನ್ನು ತೆಗೆಯಬೇಕು ಅನ್ನುವಷ್ಟರಲ್ಲಿ ದಿಲೀಪ ಅಲ್ಲಿ ಹೋಗಿ ಹೇಳ್ತಾನಂತೆ ಸಿಂಹದ ಬಳಿಯಲ್ಲಿ ಈ ನಂದಿನಿಯ ರಕ್ಷಣೆ ನನ್ನ ಕರ್ತವ್ಯ ನಾನೊಬ್ಬ ಕ್ಷತ್ರಿಯನಾಗಿ ನನ್ನ ಬಳಿಯಲ್ಲಿ ಯಾರು ರಕ್ಷಣೆಗಾಗಿ ಬರುತ್ತಾರೆ ಅವರ ರಕ್ಷಣೆಯನ್ನು ಮಾಡುವಂತಹದ್ದು ಕರ್ತವ್ಯ ದಯವಿಟ್ಟು ಈ ನಂದಿನಿಯನ್ನು ಬಿಟ್ಟು ಬಿಡುವಂತ ಆಗ ಸಿಂಹ ಹೇಳುತ್ತದಂತೆ ನಾನು ನಂದಿನಿ ಕೊಲ್ಲಬೇಕು ಅಂಥೇಳಿ ನಾನು ಬಂದಿದ್ದೇನೆ ನಂದಿನಿ ನನ್ನ ಆಹಾರವನ್ನು ಪಡೆಯುವುದಕ್ಕೆ ನೀನು ಅಡ್ಡಿಪಡಿಸಬೇಡ ಅಂತ ಆಗ ದಿಲೀಪ ಹೇಳ್ತಾನಂತೆ ಸರಿ ನಿನಗೆ ಹಸಿವಾಗಿದೆ ಹಸಿದವನನ್ನು ಮರಳಿ ಕಳುಹಿಸುವಂತಹದ್ದು ಕ್ಷತ್ರಿಯ ಧರ್ಮದಲ್ಲಿಲ್ಲ ನಂದಿನಿಯನ್ನು ಬಿಟ್ಟು ಬಿಡು ಅದರ ಬದಲಾಗಿ ನಾನೇ ನಿನಗೆ ಆಹಾರವಾಗ್ತೇನೆ ಅಂಥೇಳಿ ಕಣ್ಣು ಮುಚ್ಚಿಕೊಂಡು ಒಂದು ಸಲ ಅಯೋಧ್ಯೆಯ ಕುರಿತಾಗಿ ಆಲೋಚನೆಯನ್ನು ಮಾಡ್ತಾನಂತೆ ಕೊರಳಿಗೊಂದು ಹಾರ ಬಂದು ಬೀಳ್ತದೆ ಅಚ್ಚರಿಯಿಂದ ದಿಲೀಪ ಕಣ್ತೆರಿಬೇಕಾಗಿದರೆ ನಂದಿನಿ ಎದುರುಗಡೆಯಲ್ಲಿ ನಿಂತುಕೊಂಡು ಹೇಳ್ತಾಳಂತೆ ಮಹಾರಾಜ ನಿನ್ನ ಸೇವೆಯಿಂದ ನಾನು ಸಂತೃಪ್ತಗೊಂಡಿದ್ದೇನೆ ಇದೆಲ್ಲವೂ ಕೂಡ ನನ್ನ ಮಾಯೆ ಯಾವ ನನ್ನ ತಾಯಿ ನಿನಗೆ ಅಪುತ್ರತ್ವದ ಶಾಪವನ್ನು ಕೊಟ್ಟಿದ್ದಾಳೆ ಆ ಶಾಪವನ್ನು ನಾನಿವತ್ತು ನೀಗಿಸ್ತೇನೆ ಅಂತ ದಿಲೀಪ ಅಲ್ಲಿಂದ ಹೋಗ್ತಾನೆ ರಘುವಂಶ ಅನ್ನುವಂತಹ ಇಕ್ಷ್ವಾಕು ವಂಶಕ್ಕೆ ಹೆಸರನ್ನು ಕೊಟ್ಟಿದ್ದಂತಹ ರಘು ಮಹಾರಾಜನಿಗೆ ಜನ್ಮವನ್ನು ಸುದಕ್ಷಿಣೆ ನೀಡುತ್ತಾಳೆ ಇವತ್ತಿಗೂ ಕೂಡ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ರಾಮರಾಜ್ಯ ಸಾಕಾರವಾದದ್ದು ನಂದಿನಿ ಮತ್ತು ಆಕೆಯ ತಾಯಿ ಕಾಮಧೇನುವಿನಿಂದ ಧರ್ಮದ ರಕ್ಷಣೆ ಸ್ವರಾಷ್ಟ್ರದ ಚಿಂತನೆಗಳನ್ನು ಕೊಟ್ಟಂತಹ ರಾಮ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇದ್ದೇವೆ ಅಂತಾದರೆ ಅದಕ್ಕೆ ಕಾರಣ ಎಲ್ಲರ ಮಾತೆ ಆಗಿರುವಂತಹ ಈ ಗೋಮಾತೆ ಆ ಗೋಮಾತೆಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ನಮಸ್ತೆ